ಹಿಮಾಚಲದ ಮಣಿಕರ್ಣಿಕಾ ಎಂಬಲ್ಲಿ ಧರೆಗಿಳಿದ ಶಿವನ ಮಂದಿರದ ಮುಂದೆ ಬಿಸಿನೀರಿನ ಬಗೆ ಕಂಡು ಬಂದಿದ್ದು ಅದರಲ್ಲಿ ಗಡಿಯಲ್ಲಿ ಅಕ್ಕಿ ತುಂಬಿ ಕುಂಡದಲ್ಲಿ ಇಟ್ಟಾಗ ಕೇವಲ 2-3 ನಿಮಿಷದಲ್ಲಿ ಅನ್ನ ಸಿದ್ಧವಾಗುತ್ತದೆ. ಇಂತಹ ವಿಸ್ಮಯ ಘಟನೆ ಹಿಮಾಚಲ ಪ್ರದೇಶದ ಮಣಿಕರ್ಣಿಕಾ ಎಂಬಲ್ಲಿ ಕಂಡು ಬಂದಿದ್ದು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ಶಿವ ಪಾರ್ವತಿಯರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ವಿಶೇಷವಾಗಿ ಹಿಮಾಚಲ ಪ್ರದೇಶ ಅತಿವೃಷ್ಟಿಯಿಂದ ಅಂದರೆ ಮಳೆ ಗಾಳಿ ಇವುಗಳಿಂದ ಕುಡಿದು ಇಂತಹ ಸಂದರ್ಭದಲ್ಲಿ ಕೈಯಲ್ಲಿ ಹಿಡಿದು ಭೂಮಿಗೆ ಆಗಮಿಸಿದ ಮುಂದಿರುವ ಚಿಕ್ಕದಾದ ಪುಷ್ಕರಣಿಯಲ್ಲಿ ಇಂತಹ ಬಿಸಿ ನೀರು ಉಕ್ಕಿ ಉಕ್ಕಿ ಹರಿಯುತ್ತಿತ್ತು ನಾವೆಲ್ಲರೂ ಗಮನಿಸಬಹುದಾಗಿದೆ. ಹೀಗಾಗಿ ಭಾರತ ಹಲವು ವಿಶಿಷ್ಟಗಳಿಂದ ಕೂಡಿದ ದೇಶವಾಗಿದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ಏಕೈಕ ಭಾರತ ಭೂಮಿಯಾಗಿದೆ. ಅಧಿಕ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ವಿಸ್ಮಯ ಉಂಟು ಮಾಡುವ ಬಿಸಿರಿನ ಏಕೈಕ ಇದಾಗಿದೆ. ಪ್ರತಿಯೊಬ್ಬರು ಭಕ್ತರು ಶಿವನನ್ನ ವೀಕ್ಷಿಸುವುದರ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತರೊಬ್ಬರು ಈ ವಿಡಿಯೋವನ್ನ ವೈರಲ್ ಮಾಡಿದ್ದು ಎಲ್ಲರೂ ವೀಕ್ಷಿಸುವಂತಾಗಿದೆ. ಇಲ್ಲಿ ನೋಡಿ ಆ ನೀರು ಯಾವ ರೀತಿ ಕುದಿತಾ ಇದೆ. ಇಲ್ಲಿ ಶಿವಜಿ ನೋಡಿ ಆ ತ್ರಿಶೂಲದಿಂದ ನಿಮಗೆ ಯಾವ ರೀತಿ ನಿಂತಿದ್ದಾನೆ. ಇದು ಬಹಳ ಪುಣ್ಯವಾದಂಥ ಸ್ಥಳ. ಇದಕ್ಕೆ ಮಣಿಕರ್ಣಿಕಾ ಅಂತ ಕರೀತಾರೆ. ಇಲ್ಲಿ ಶಿವನ ಮಂದಿರ ಕೂಡ ಇದೆ. ಇದು ನೋಡಿ, ಇದು ಭಾಳ ಪ್ರಸಿದ್ಧವಾದಂಥ ಸ್ಥಳ. ಇದನ್ನು ನಾನೊಬ್ಬನೇ ನೋಡೋದಕ್ಕಿಂತ ಇತರರಿಗೂ ಈ ವಿಡಿಯೋ ಮೂಲಕ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ದರ್ಶನ ಮಾಡಿ, ಆದರೆ ಯಾವತ್ತಾದರೂ ಜೀವನದಲ್ಲಿ ಒಂದು ಸಾರಿ ಬಂದು ಇದನ್ನು ಕಣ್ಣಾರೆ ನೋಡೋ ಭಾಗ್ಯ ನಿಮ್ಮದಾಗಲಿ. ಈಗ ನೋಡಿ ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ. ಇಲ್ಲಿನ ಎಲ್ಲ ನ್ಯಾಚುರಲ್ ಆಗಿ ನೀರು ಯಾವ ರೀತಿ ಬಾಯಿಲ್ ಆಗ್ತದೆ, ಇದನ್ನು ಕೈಯಿಂದ ಯಾವುದೇ ಕಾರಣಕ್ಕೂ ಮುಟ್ಟಕ್ಕಾಗಲ್ಲ. ನೋಡಿ, ಇನ್ನೊಬ್ರು ಯಾರೋ ಒಬ್ಬರಲ್ಲಿ ಒಂದು ಪ್ಯಾಕೆಟಲ್ಲಿ ನನ್ನ ಮಗನೇ ಕೇವಲ ಅಕ್ಕಿನ ನೀರು ಬಿಟ್ಟು 2 ನಿಮಿಷ ಹಿಂಗೆ ಮೇಲಕ್ಕೆ ಎತ್ತಿದ್ರೆ ಅದನ್ನು ತೆಗೆದು ನೋಡಿದರೆ ಅನ್ನ ಆಗಿರುತ್ತೆ. ಅಂಥ ಒಂದು ಪುಣ್ಯವಾದಂಥ ಸ್ಥಳ. ದಯವಿಟ್ಟು ಒಂದು ಸಾರಿ ನೀವೆಲ್ಲರೂ ಭೇಟಿ ಮಾಡಿ ನೋಡೋದು ನಮ್ಮೆಲ್ಲರ ಪುಣ್ಯ ಅಂತಲೇ ಭಾವಿಸ್ಬೋದು. ಮತ್ತೊಮ್ಮೆ ಶಿವನ ದರ್ಶನದ ಮುಖಾಂತರ ಈ ವಿಡಿಯೋವನ್ನು ನೀವೆಲ್ಲ ನೋಡಿ ದೇವರ ದರ್ಶನ ಪಡೆದು ಖುಷಿ ಪಡ್ತೀರಾ ಅಂತೇಳಿ ಆಶಿಸ್ತೇನೆ.